ಶುಭೋದಯ ಮಕ್ಕಳೇ. ಮಕ್ಕಳೇ, ನಾವು ಮತ್ತೆ ಆನ್ಲೈನ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಆಚೆ ಎಲ್ಲ ಕೊರೋನಾ ಜಾಸ್ತಿ ಆಗಿದೆ ಅಲ್ವಾ? ಹಾಗಾಗಿ ಓಕೆ ಮಕ್ಕಳೇ, ಇವಾಗ ಎಲ್ಲ ನಿಮ್ಮ ನಿಮ್ಮ ಟೆಕ್ಸ್ಟ್ ಬುಕ್ ತೆಗೀರಿ. ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 90 ಓಪನ್ ಮಾಡಿ. ಪೇಜ್ ನಂಬರ್ 90 ಓಪನ್ ಮಾಡಿ ಮಕ್ಕಳೇ. ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಅನಾರೋಗ್ಯದ ಸಿಂಹ ಅನ್ನುವಂತಹ ಪದ್ಯ ಆಗಿತ್ತು ಅಲ್ವಾ? ಈಗ ಹೊಸ ಪಾಠ, ಪಾಠ 13 ಹೊಯ್ಸಳ. ಪಾಠ 13 ಹೊಯ್ಸಳ ನಿಮ್ಗೆಲ್ಲ ಗೊತ್ತು ಮಕ್ಕಳೇ. ಸರಿ, ಹೊಯ್ಸಳ. ಹೊಯ್ಸಳ ಅಂದ್ರೆ ಒಂದು ರಾಜ ಮನೆತನದ ಹೆಸರು. ಒಂದು ರಾಜ ಮನೆತನದ ಹೆಸರು, ನಮ್ಮ ಕರ್ನಾಟಕವನ್ನು ಆಳಿದಂತಹ ರಾಜ ಮನೆತನದ ಹೆಸರು. ನಿಮ್ಗೆ ಗೊತ್ತು, ಹಿಂದಿನ ಕಾಲದಲ್ಲಿ ನಮ್ಮನ್ನ ರಾಜ ಮಹಾರಾಜರು ಆಳ್ವಿಕೆ ಮಾಡ್ತಾ ಇದ್ರು ಅಂತ. ಅದೇ ತರ ಕರ್ನಾಟಕವನ್ನ ಅಂದ್ರೆ ಕನ್ನಡ ನಾಡನ್ನ ಆಳಿದ ಒಂದು ರಾಜ ಮನೆತನದ ಹೆಸರು ಹೊಯ್ಸಳ. ಹೊಯ್ಸಳ ಈ ವಂಶದ ಸ್ಥಾಪಕ ಸಳ ಅನ್ನೋನು. ಈ ವಂಶದ ಸ್ಥಾಪಕ ಸಳ ಅನ್ನೋನು. ಈ ಹೊಯ್ಸಳ ವಂಶದ ಪ್ರಸಿದ್ಧ ರಾಜ ರಾಜ ವಿಷ್ಣುವರ್ಧನ. ರಾಜ ವಿಷ್ಣುವರ್ಧನ ಇದು ಪಾಠ ಮಾಡ್ತಾ ಮಾಡ್ತಾ ನಿಮಗ್ ಗೊತ್ತಾಗುತ್ತೆ. ಇವಾಗ ನೀವಿಷ್ಟು ತಿಳ್ಕೊಳ್ಳಿ, ಹೊಯ್ಸಳ ಅನ್ನೋದು ಒಂದು ರಾಜ ಮನೆತನದ ಹೆಸರು. ಈ ರಾಜ ಮನೆತನವನ್ನ ಸ್ಥಳ ಅನ್ನೋನು ಸ್ಥಾಪನೆ ಮಾಡ್ತಾನೆ. ಈ ಹೊಯ್ಸಳ ಮನೆತನದವರು ಸುಮಾರು ದೇವಾಲಯಗಳನ್ನ ಕಟ್ಸಿದವೆ. ಅದರಲ್ಲಿ ಪ್ರಮುಖವಾದ ದೇವಾಲಯಗಳು ಬೇಲೂರು, ಹಳೇಬೀಡು, ಸೋಮನಾಥಪುರ, ಹೀಗೆ ಸುಮಾರು ದೇವಾಲಯಗಳನ್ನ ಕಟ್ಸಿದವೆ. ಅರ್ಥ ಆಗ್ತಿದ್ಯಾ? ಈ ಹೊಯ್ಸಳ ಮನೆತನಕ್ಕೆ ಹೊಯ್ಸಳ ಅಂತ ಯಾಕೆ ಹೆಸರು ಬಂತು ಅಂತ ನಿಮ್ಮ ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಹೊಯ್ಸಳ ರಾಜವಂಶಕ್ಕೆ ಹೊಯ್ಸಳ ಅಂತಾನೆ ಯಾಕೆ ಹೆಸರು ಬಂತು ಅಂತ ಈ ಪಾಠದಲ್ಲಿ ಇದೆ. ಓಕೆ ಮಕ್ಕಳೇ, ಎಲ್ಲ ಟೆಕ್ಸ್ಟ್ ಬುಕ್ ಓಪನ್ ಮಾಡಿದಿರಾ ಅಲ್ವಾ? ಹಾಗೆ ಪಾಠದ ಹೆಸರು ಹೊಯ್ಸಳ ಅಂದ್ರೆ ಇದು ರಾಜ ಮನೆತನದ ಹೆಸರು ಅಂತ ನಿಮ್ಗೆ ಈಗಾಗ್ಲೇ ಗೊತ್ತಾಗಿದೆ. ಪಾಠ ಮಾಡ್ತಾ ಮಾಡ್ತಾ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತೀನಿ. ಮಕ್ಕಳೇ, ನೀವೆಲ್ಲ ಟ್ರಿಪ್ ಟೂರ್ ಎಲ್ಲ ಹೋಗಿರ್ತೀರ ಅಲ್ವಾ? ಎಷ್ಟೋ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಟ್ರಿಪ್ಗಳನ್ನ ಹೋಗಿರ್ತೀರ. ಒಂದೊಂದು ಸ್ಥಳಕ್ಕೆ ಆ ಸ್ಥಳದ್ದೇ ಆದಂತಹ ವಿಶಿಷ್ಟತೆ ಇರುತ್ತೆ. ಒಂದೊಂದು ದೇವಸ್ಥಾನಗಳು ಅಥವಾ ಒಂದೊಂದು ಹಳೆಯ ಪ್ರವಾಸಿ ತಾಣಗಳು ಅದರದೇ ಆದಂತಹ ಕಥೆಗಳನ್ನ ಹಿನ್ನೆಲೆಗಳನ್ನ ಹೊಂದಿರುತ್ತೆ. ಇಲ್ಲೂ ಸಹ ಒಂದು ದೇವಸ್ಥಾನದ ಬಗ್ಗೆ ಕೊಟ್ಟಿದ್ದಾರೆ. ಆ ದೇವಸ್ಥಾನ ನೋಡೋದಕ್ಕೆ ಹೇಗಿದೆ, ಹೇಗೆ ಕೆತ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಸಹ ಇದೆ. ಓಕೆ, ಬೆಟ್ಟಿಟ್ಕೊಂಡು ನೋಡ್ಕೊಳ್ಳಿ. ಫಸ್ಟ್ ನಾನು ಪಾಠವನ್ನ ಓದ್ತೀನಿ. ನೀಟಾಗಿ ನಿಮ್ಮ ತೋರು ಬೆರಳನ್ನ ಬುಕ್ಕಿನ ಪುಸ್ತಕದ ಮೇಲೆ ಇಟ್ಟು ನೋಡ್ಕೋಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಸ್ವಲ್ಪ ಓದಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಮತ್ತೆ ಓದ್ತೀನಿ ಸ್ವಲ್ಪ, ಆಮೇಲೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ನೀಟಾಗಿ ನೋಡ್ಕೊಳ್ಳಿ. ಪಾಠ 13 ಹೊಯ್ಸಳ. ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು. ಬಸ್ಸು ಬೇಲೂರನ್ನು ಸಮೀಪಿಸುತ್ತಿತ್ತು. ವರುಣ, ಗುರುಗಳೇ ಅಲ್ಲಿ ಕಾಣುತ್ತಿರುವ ಊರು ಯಾವುದು? ಶಿಕ್ಷಕ, ಅದು ಬೇಲೂರು. ರಮಾ, ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ? ಶಿಕ್ಷಕ, ಅದು ಚನ್ನಕೇಶವ ದೇವಾಲಯ. ಅಷ್ಟರಲ್ಲಿ ಬಸ್ಸು ದೇವಾಲಯವನ್ನು ತಲುಪಿತು. ಬಸ್ಸಿನಿಂದಿಳಿದ ಮಕ್ಕಳು ಪ್ರಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿನ ಶಿಲ್ಪಕಲೆಯನ್ನು ನೋಡಿ ಅಚ್ಚರಿಗೊಂಡರು. ಅಂದ್ರೆ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟಿದ್ರು. ಅಲ್ಲಿ ಒಂದು ಶಾಲೆ ಇತ್ತು. ಶಾಲೆ ಅಂದ್ರೆ ಸ್ಕೂಲ್ ಗೊತ್ತಲ್ಲ ನಿಮ್ಗೆ? ನೀವೆಲ್ಲ ಬೆಳಿಗ್ಗೆಯಿಂದ ಬೆಳಿಗ್ಗೆ ಬಂದ್ ಎಲ್ಲಿಗೆ ಬರ್ತೀರಾ? ಶಾಲೆಗೆ ಬರ್ತೀರ ಅಲ್ವಾ? ಹಾಗೆ ಇಲ್ಲಿ ಒಂದು ಶಾಲೆ ಇತ್ತು. ಆ ಶಾಲೆಯ ಮಕ್ಕಳು ಪ್ರವಾಸಕ್ಕೆ ಹೊರಟಿದ್ದರು. ಎಲ್ಲಿಗೆ ಹೊರಟಿದ್ರು? ಪ್ರವಾಸಕ್ಕೆ, ಪ್ರವಾಸ ಟ್ರಿಪ್.
ಪ್ರವಾಸಕ್ಕೆ ಹೊರಟಿದ್ರು. ಆ ಟ್ರಿಪ್ ಎಲ್ಲಿಗೆ ಅರೇಂಜ್ ಮಾಡಿದ್ರು? ಬೇಲೂರು. ಬೇಲೂರಿಗೆ ಹೊರಟಿದ್ರು ಟ್ರಿಪ್ ನ. ಶಾಲಾ ಮಕ್ಕಳು ಎಲ್ಲಿಗೆ ಪ್ರವಾಸ ಹೊರಟಿದ್ರು? ಬೇಲೂರು. ಬೇಲೂರು ಬಸ್ಸು ಬೇಲೂರನ್ನ ಸಮೀಪಿಸುತ್ತಿತ್ತು. ಸಮೀಪ ಅಂದ್ರೆ, ಸಮೀಪ ಅಂದ್ರೆ ಹತ್ತಿರ. ಸಮೀಪ ಅಂದ್ರೆ ಹತ್ತಿರ. ಪದಗಳ ಅರ್ಥ. ಸಮೀಪ ಅಂದ್ರೆ ಹತ್ತಿರ ಅಂತ ಹೇಳಿ ಅರ್ಥ. ಆ ಬಸ್ಸು ಬೇಲೂರನ್ನ ಸಮೀಪಿಸ್ತಿತ್ತು. ಬೇಲೂರು ಹಾಸನದ ಹತ್ತಿರ ಇರುವಂತ ಒಂದು ಊರು ಹಾಗೂ ಪ್ರಸಿದ್ಧ ಪ್ರವಾಸಿ ಸ್ಥಳ. ಬೇಲೂರನ್ನ ಸಮೀಪಿಸ್ತು. ವರುಣ, ವರುಣ ಅನ್ನುವಂತ ಹುಡುಗ ಕೇಳ್ತಾನೆ, ಗುರುಗಳೇ ಅಲ್ಲಿ ಕಾಣುತ್ತಿರುವ ಊರು ಯಾವುದು? ಬಸ್ ಒಳಗೆ ಕುತ್ಕೊಂಡು ಗುರುಗಳು ಅಂದ್ರೆ ಟೀಚರ್ ಹತ್ರ, ಶಿಕ್ಷಕರ ಹತ್ರ ಕೇಳ್ತಾರೆ. ಏನಂತ, ಗುರುಗಳೇ ಅಲ್ಲಿ ಕಾಣುತ್ತಿರುವ ಊರು ಯಾವುದು? ಗುರುಗಳೇ ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ಊರು ಯಾವುದು ಅಂತ ಕೇಳ್ತಾನೆ. ಕೇಳಿದಾಗ ಶಿಕ್ಷಕ, ಅದು ಬೇಲೂರು ಅಂತ ಹೇಳ್ತಾರೆ. ಅಲ್ಲಿ ದೂರದಲ್ಲಿ ಕಾಣ್ತಿದ್ಯಲ್ಲ, ಆ ಊರು ಬೇಲೂರು ಅಂತ. ಆಗ ರಾಮ ಕೇಳ್ತಾಳೆ, ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ? ಗುರುಗಳೇ ನೀವು ಬೇಲೂರು ಅಂದ್ರಲ್ಲ, ಅಲ್ಲೊಂದು ದೇವಸ್ಥಾನ ಇದೆಯಲ್ಲ, ಅದು ಯಾವುದು ಅಂತ ಕೇಳ್ತಾಳೆ. ಕೇಳಿದಾಗ ಶಿಕ್ಷಕ ಹೇಳ್ತಾರೆ, ಚನ್ನಕೇಶವ ದೇವಾಲಯ. ಚನ್ನಕೇಶವ ದೇವಾಲಯ. ಅಲ್ಲಿರುವ ಊರು, ಸಾರಿ, ಅಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ. ಇಂಪಾರ್ಟೆಂಟ್, ನೆನಪಲ್ಲಿಟ್ಕೋಬೇಕು. ಬೇಲೂರಿನಲ್ಲಿರುವ ದೇವಾಲಯ ಯಾವುದು ಅಂತ ಕೇಳಿದಾಗ ನೀವು, ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ ಅಂತ ಹೇಳ್ಬೇಕು. ಬೇಲೂರ್ ಹೇಳಿ ಎಲ್ಲ, ಬೇಲೂರಿನಲ್ಲಿರುವ ದೇವಾಲಯ ಯಾವುದು ಹೇಳಿದ್ರಿ? ಗುಡ್, ಚನ್ನಕೇಶವ ದೇವಾಲಯ. ಎಲ್ಲ ಹೇಳಿದಿರ ಅನ್ಕೋತೀನಿ, ಚನ್ನಕೇಶವ ದೇವಾಲಯ. ಅಷ್ಟರಲ್ಲಿ ಬಸ್ಸು ಹಿಂಗ್ ಮಾತಾಡ್ತಾ ಮಾತಾಡ್ತಾ ಬರುವಾಗ ಬಸ್ಸು ದೇವಾಲಯವನ್ನು ಸಮೀಪಿಸುತ್ತೆ. ಯಾವ ದೇವಾಲಯ? ಚನ್ನಕೇಶವ ದೇವಾಲಯ. ಎಲ್ಲಿದೆ? ಬೇಲೂರಿನಲ್ಲಿದೆ. ಅಲ್ಲಿಗೆ ಬಸ್ಸು ಬಂತು. ಬಸ್ಸಿನಿಂದಿಳಿದ ಮಕ್ಕಳು ಪ್ರಾಂಗಣವನ್ನು ಪ್ರವೇಶಿಸುತ್ತಿದ್ದಂತೆ. ಪ್ರಾಂಗಣ ಅಂದ್ರೆ, ಪ್ರಾಂಗಣ ಅಂದ್ರೆ ಅಂಗಣ. ಪ್ರಾಂಗಣ ಅಂಗಣ ಅಂದ್ರೆ ಅಂಗಳ. ದೇವಸ್ಥಾನದ ಅಂಗಳ ಅಂದ್ರೆ ದೇವಸ್ಥಾನದ ಮುಂಭಾಗ. ದೇವಸ್ಥಾನದ ಅಂಗಳ, ಅಂಗಣ ಅಂದ್ರೆ ಮುಂಭಾಗ. ದೇವಸ್ಥಾನದ ಮುಂಭಾಗಕ್ಕೆ ಬಸ್ಸು ಸಮೀಪಿಸಿತು, ಪ್ರವೇಶಿಸಿತು ಅಂದ್ರೆ ಬಂತು. ಹೀಗೆ ಮಾತಾಡ್ತಾ ಮಾತಾಡ್ತಾ ಬರ್ಬೇಕಾದ್ರೆ ದೇವಸ್ಥಾನದ ಮುಂಭಾಗಕ್ಕೆ ಬಸ್ಸು ಬಂದು ನಿಂತ್ಕೋತು. ನಿಂತ್ಕೊಂಡಾಗ ಅಲ್ಲಿನ ಶಿಲ್ಪಕಲೆಯನ್ನು ನೋಡಿ ಅಚ್ಚರಿಗೊಂಡರು. ಮಕ್ಕಳೆಲ್ಲ ಅಲ್ಲಿನ ಶಿಲ್ಪಕಲೆಯನ್ನ ನೋಡಿ ಅಚ್ಚರಿಗೊಳ್ತಾರೆ. ಅಚ್ಚರಿ ಅಂದ್ರೆ ಆಶ್ಚರ್ಯ. ಅಚ್ಚರಿ ಅಂದ್ರೆ ಆಶ್ಚರ್ಯ. ಆಶ್ಚರ್ಯ, ಮಕ್ಕಳಿಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಅಷ್ಟು ಚೆನ್ನಾಗಿತ್ತು ಅಲ್ಲಿನ ಕೆತ್ತನೆ. ಅಲ್ಲಿ ದೇವಸ್ಥಾನವನ್ನ ಫುಲ್ಲು ಕಲ್ಲಿನಿಂದಲೇ ಕೆತ್ತಿದ್ದಾರೆ ಅಲ್ವಾ, ಹಾಗಾಗಿ ಆ ಕೆತ್ತನೆಯನ್ನ, ಅಲ್ಲಿ ಕಟ್ಟಿರುವಂತಹ ಮೂರ್ತಿಗಳನ್ನ ನೋಡಿ ಮಕ್ಕಳಿಗೆಲ್ಲ ಆಶ್ಚರ್ಯ ಆಯ್ತು. ಯಾಕೆ ಆಶ್ಚರ್ಯ ಆಗಿತ್ತು? ಅಷ್ಟು ಚೆನ್ನಾಗಿತ್ತು ಅಲ್ಲಿನ ಕೆತ್ತನೆ, ತುಂಬಾನೇ ನೋಡೋದಿಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಮಕ್ಕಳಿಗೆಲ್ಲ ಆಶ್ಚರ್ಯ ಆಯ್ತು. ಓಕೆ ಮಕ್ಕಳೇ, ಪೇಜ್ ನ ಟರ್ನ್ ಮಾಡಿ, ನೆಕ್ಸ್ಟ್ ಪೇಜ್. ಶಂಕರ, ಏ ನೋಡ್ರು ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ, ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ. ಶಿಕ್ಷಕಿ, ಹೌದು ಶಂಕರ, ನೀನು ಹೇಳಿದ್ದು ಸರಿ. ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬಾ ಮೋಹಕವಾಗಿದೆ. ಬನ್ನಿ, ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ. ಮಕ್ಕಳು, ಆಗಲಿ ಗುರುಗಳೇ. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ದೇವಾಲಯದತ್ತ ನಡೆದರು. ಶಿಕ್ಷಕ, ಇಲ್ಲಿ ನೋಡಿ ಮಕ್ಕಳೇ,
ನಾಲ್ಕು ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ. ಶಿಕ್ಷಕಿ, ಈ ದೇವಾಲಯದ ಸುತ್ತಲಿನ ಮೂಲೆಗಳಲ್ಲಿ ತೊಲೆಗಳಿಗೆ ಅಂಟಿಕೊಂಡಿರುವಂತಹ ಮದನಿಕ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿದೆ. ಇವು ಆಗಿನ ಕಾಲದ ಶಿಲ್ಪಕಲಾ ಚಾತುರ್ಯಕ್ಕೆ ನಿದರ್ಶನವಾಗಿದೆ. ಶಿಕ್ಷಕ, ಮಕ್ಕಳೇ ಬನ್ನಿ, ದೇವಾಲಯದ ಹೊರಗಡೆಯ ಸುತ್ತಲೂ ಇರುವ ಪಟ್ಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ. ಅವು ಹಲವು ಪೌರಾಣಿಕ ಘಟನೆಗಳನ್ನು ಹೇಳುತ್ತದೆ. ಮಕ್ಕಳು ಪ್ರತಿಯೊಂದನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಾ ಮುಂದೆ ನಡೆದರು. ಅಂದ್ರೆ ದೇವಸ್ಥಾನದ ಮುಂದೆ ಬಸ್ ಬಂದು ನಿಂತ್ಕೊಂಡಾಗ ಮಕ್ಕಳೆಲ್ಲ ಇಲ್ಲಿನ ಶಿಲ್ಪಕಲೆಯನ್ನ ನೋಡಿ ಆಶ್ಚರ್ಯಗೊಳ್ತವೆ. ಅಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇಷ್ಟ ಆಗಿತ್ತು. ನೆಕ್ಸ್ಟ್ ಶಂಕರ ಹೇಳ್ತಾನೆ, ಏಯ್ ನೋಡ್ರು, ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ, ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ ಅಂತ. ಅಂದ್ರೆ ಏ ಎಲ್ಲ ಬಂದ್ರು ಇಲ್ಲಿ ನೋಡಿ, ಈ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ, ತುಂಬಾ ದೊಡ್ಡದಾದ ದೇವಸ್ಥಾನ. ಹಾಗಾಗಿ ಈ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಇದನ್ನ ಪೂರ್ಣ ಕಲ್ಲಿನಿಂದಲೇ ಕೆತ್ತಿದ್ದಾರೆ. ಏನ್ರಿಂದ ಕೆತ್ತಿದ್ದಾರೆ? ಕಲ್ಲಿನಿಂದ. ಪೂರ್ತಿ ದೇವಸ್ಥಾನವನ್ನ ಕಲ್ಲಿಂದನೇ ಕೆತ್ತಿದ್ದಾರೆ ಅಂತ ಹೇಳ್ತಾರೆ. ಯಾವ ದೇವಸ್ಥಾನ? ಬೇಲೂರಿನ ಚನ್ನಕೇಶವ ದೇವಾಲಯವನ್ನ ಪೂರ್ತಿ ಕಲ್ಲಿನಿಂದಲೇ ಕೆತ್ತಿದ್ದಾರೆ. ಇದು ತುಂಬಾ ದೊಡ್ಡದಾಗಿದೆ ಅಂತ ಶಂಕರ ಹೇಳ್ತಾನೆ. ಆಗ ಶಿಕ್ಷಕಿ ಟೀಚರ್ ಹೇಳ್ತಾರೆ ಏನಂತ, ಹೌದು ಶಂಕರ, ನೀನ್ ಹೇಳಿದ್ದು ಸರಿ, ನೀನು ಕರೆಕ್ಟ್ ಆಗಿಯೇ ಹೇಳಿದೀಯಾ. ಇಲ್ಲಿನ ಶಿಲ್ಪಕಲೆಯು ನೋಡಲು ತುಂಬಾ ಮೋಹಕವಾಗಿದೆ. ಮೋಹಕ ಅಂದ್ರೆ ಮನಸ್ಸನ್ನ ಸೆಳೆಯುವ ಹಾಗಿದೆ, ತುಂಬಾನೇ ಮೋಹಕವಾಗಿದೆ. ಶಿಲ್ಪಕಲೆಗಳು ಅಂದ್ರೆ ಗೊತ್ತು, ಶಿಲ್ಪಿ ಕೆತ್ತಿರುವಂತಹ ಮೂರ್ತಿಗಳು, ಶಿಲ್ಪಿ ಮಾಡಿರುವಂತಹ ಕೆತ್ತನೆಗಳು ತುಂಬಾ ಮೋಹಕವಾಗಿದೆ, ಮನಸ್ಸನ್ನ ಸೆಳ್ಕೋತವೆ ಅಂತ ಹೇಳ್ತಾರೆ. ಬನ್ನಿ, ಇಷ್ಟು ದಯಕ್ಕೆ ಆ ದೇವಸ್ಥಾನದ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ. ಹತ್ತಿರ ಹೋಗಿ ಅವುಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಅಂತ ಶಿಕ್ಷಕಿ ಹೇಳ್ತಾರೆ. ಆಗ ಮಕ್ಕಳೆಲ್ಲ, ಆಗಲಿ ಗುರುಗಳೇ, ಸರಿ ಟೀಚರ್ ಅಂತ ಹೇಳಿ ಎಲ್ರೂ ದೇವಾಲಯದತ್ತ ನಡೆದ್ರು. ದೇವಸ್ಥಾನದಿಂದ ಸ್ವಲ್ಪ ದೂರ ಇದ್ರಲ್ಲ, ಈಗ ಎಲ್ರೂ ದೇವಸ್ಥಾನದ ಒಳಗೆ ಹೋಗ್ತಾರೆ. ಶಿಕ್ಷಕ ಏನಂತ ಹೇಳ್ತಾರೆ, ಇಲ್ಲಿ ನೋಡಿ ಮಕ್ಕಳೇ, 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ ಮೇಲೆ, ಎಂತ ಆಕಾರ? ನಕ್ಷತ್ರಾಕಾರ, ಸ್ಟಾರ್ ಶೇಪ್. ಈ ರೀತಿ ನಕ್ಷತ್ರದ ಆಕಾರದ ಜಗಲಿಯ ಮೇಲೆ ಈ ದೇವಾಲಯ ನಿರ್ಮಾಣವಾಗಿದೆ. ನಿರ್ಮಾಣ ಅಂದ್ರೆ ಸೃಷ್ಟಿ, ನಿರ್ಮಾಣ, ಸೃಷ್ಟಿ ಅಥವಾ ನಿರ್ಮಿಸು, ರಚನೆ ಅಂತಲೂ ಸಹ ಕರೀತಾರೆ. ಈ ದೇವಸ್ಥಾನ 4 ಅಡಿ ಎತ್ತರವಾಗಿರುವಂತಹ, ಅಂದ್ರೆ ಎತ್ತರವಾಗಿರುವಂತಹ ನಕ್ಷತ್ರಾಕಾರದ ಸ್ಟಾರ್ ಶೇಪ್ ನ ಜಗಲಿಯ ಮೇಲೆ, ಅಂದ್ರೆ ಫಸ್ಟ್ ಸ್ಟಾರ್ ಶೇಪ್ ಅಲ್ಲಿ 4 ಅಡಿ ಎತ್ತರದ ಜಗಲಿಯನ್ನ ನಿರ್ಮಾಣ ಮಾಡ್ತಾರೆ. ಜಗಲಿಯನ್ನ ನಿರ್ಮಾಣ ಮಾಡಿ ಆ ಜಗಲಿಯ ಮೇಲೆ, ಅಂದ್ರೆ ಆ ಎತ್ತರವಾದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದರೆ, ಕೆತ್ತಿದರೆ, ದೇವಸ್ಥಾನವನ್ನ ಮಾಡಿದರೆ, ರಚನೆ ಮಾಡಿದರೆ, ಸೃಷ್ಟಿ ಮಾಡಿದರೆ ಅಂತಾನು ಅನ್ಬಹುದು. ಅಥವಾ ದೇವಸ್ಥಾನವನ್ನ ಕೆತ್ತಿದ್ದಾರೆ ಅಂತ ಆಗ್ತದ್ಯಾ? ಕೇಳ್ತವೆ, ಚನ್ನಕೇಶವ ದೇವಾಲಯ ಯಾವುದರ ಮೇಲೆ ನಿರ್ಮಾಣವಾಗಿದೆ ಅಂದ್ರೆ ನಕ್ಷತ್ರಾಕಾರದ ಜಗಲಿಯ ಮೇಲೆ ನಿರ್ಮಾಣವಾಗಿದೆ. ನಕ್ಷತ್ರಾಕಾರದ ಜಗಲಿಯ ಮೇಲೆ ನಿರ್ಮಾಣ ಆಗಿದೆ. ನೆಕ್ಸ್ಟ್ ಶಿಕ್ಷಕಿ ಹೇಳ್ತಾರೆ, ಈ ದೇವಾಲಯದ ಸುತ್ತಲಿನ ಮೂಲೆಗಳಲ್ಲಿ, ಅಂದ್ರೆ ಈ ದೇವಸ್ಥಾನ ಇದೆ ಅಲ್ಲಿ ಸುತ್ತ ಮೂಲೆಗಳು ಅಂದ್ರೆ ಗೊತ್ತಲ್ಲ, ಒಂದು ಮೂಲೆ ಅಂದ್ರೆ ಈಗ 2 ಗೋಡೆಗಳು ಅಟ್ಯಾಚ್ ಆದಾಗ ಅದು ಒಂದು ಮೂಲೆ ಅಲ್ವಾ? ಹಾಗೆ ಅಟ್ಯಾಚ್ ಆದಂತಹ ಮೂಲೆಗಳಿಗೆ
ಕೊಲೆಗಳಿಗೆ ಅಂದ್ರೆ ಆ ಮೂಲೆಯ ಮಧ್ಯ ಭಾಗಕ್ಕೆ ಅಂಟಿಕೊಂಡಂತೆ. ಇದು ಮೂಲೆ ಅಂದ್ರೆ ಹೀಗಿರುತ್ತೆ, ಮೂಲೆ ಅಂತ ಅಂದ್ರೆ ಎರಡು ಗೋಡೆ ಇರುತ್ತೆ, ಇಲ್ಲಿ ಮೂಲೆ ಇರುತ್ತೆ. ಈ ಮೂಲೆಯ ಕೊಲೆಗಳಿಗೆ ಅಂದ್ರೆ ಇವೆರಡಕ್ಕೂ ಸೇರ್ಕೊಂಡ ಹಾಗೆ, ಅಂದ್ರೆ ಎರಡು ಗೋಡೆಯ ಮಧ್ಯ ಸೇರ್ಕೊಂಡ ಹಾಗೆ ಇದು ತೊಲೆಗಳು ಅಂದ್ರೆ ಮಧ್ಯ ಭಾಗದಲ್ಲಿ ಅಂದ್ರೆ ಅಥವಾ ಮರದ ದಿಮ್ಮಿ ಅಂತಲೂ ಕರೀತಾರೆ. ಆ ತೊಲೆ ಅಂದ್ರೆ ಮರದ ದಿಮ್ಮಿ ಅಂತಲೂ ಸಹ ಕರೀತಾರೆ. ಅಂದ್ರೆ ಎರಡು ಗೋಡೆ ಅಟ್ಯಾಚ್ ಆಗಿರುವಂತ ಮಧ್ಯದ ದಿಮ್ಮಿಯಲ್ಲಿ ಅಂಟಿಕೊಂಡಿರುವಂತ ಅಂದ್ರೆ ಎರಡಕ್ಕೂ ಸೇರಿ ಅಂಟಿಕೊಂಡು ಅಂದ್ರೆ ಇಲ್ಲಿ ಅಂಟಿಕೊಂಡು ಎರಡು ಗೋಡೆಗಳ ಮಧ್ಯೆ ಅಂಟಿಕೊಂಡು ಮದನಿಕ ವಿಗ್ರಹಗಳು. ಮದನಿಕ ವಿಗ್ರಹ, ಮದನಿಕ ವಿಗ್ರಹ ಅಂತ ಅಂದ್ರೆ ನೃತ್ಯ ಭಾರತೀಯರ ಅಂದ್ರೆ ಭರತನಾಟ್ಯ ನೃತ್ಯ ಶೈಲಿಯಲ್ಲಿ ನಿಂತ್ಕೊಂಡಿರುವಂತ ಹೆಣ್ಣು ಮಕ್ಕಳ ವಿಗ್ರಹ ಮೂರ್ತಿ, ಬೇರೆ ಬೇರೆ ಭಂಗಿಯಲ್ಲಿ ನಿಂತಹ ನೃತ್ಯಗಾರ್ತಿಯರ ಅಥವಾ ಹೆಣ್ಣು ಮಕ್ಕಳ ಮೂರ್ತಿಯನ್ನ ಕೆತ್ತಿದ್ದಾರೆ ಅಂತ ಆಗ್ತಿದ್ಯಾ. ಮದನಿಕ ವಿಗ್ರಹಗಳು, ನೃತ್ಯಗಾರ್ತಿಯರ ವಿಗ್ರಹಗಳು ಅಲ್ಲಿ ಇರುತ್ತೆ ನೋಡ್ಬೇಕು. ಬೇಲೂರಿನಲ್ಲಿ ಎಷ್ಟೊಂದು ಮದನಿಕ, ತುಂಬಾನೇ ಮದನಿಕ ವಿಗ್ರಹಗಳು ಇದಾವೆ. ಅದು ಬೇರೆ ಬೇರೆ ಶೈಲಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆ ಮದನಿಕ ವಿಗ್ರಹಗಳನ್ನ ಕೆತ್ತಿದ್ದಾರೆ. ಅರ್ಥ ಆಗ್ತಿದ್ಯಾ? ತುಂಬಾ ಸೂಕ್ಷ್ಮವಾಗಿ ಕೆತ್ತಿದ್ದಾರೆ. ಎಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಅಂದ್ರೆ ಆ ಭಂಗಿಗಳು ಎಲ್ಲ ಬೇರೆ ಬೇರೆ ರೀತಿಯಲ್ಲೇ ಇರುತ್ತೆ. ಅರ್ಥ ಆಗ್ತಿದ್ಯಾ? ಅಷ್ಟು ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ. ತಮ್ಮ ಅಪೂರ್ವ ಸೌಂದರ್ಯದಿಂದ, ಅಪೂರ್ವ ಅಂದ್ರೆ ವಿಶೇಷ, ಅಪೂರ್ವ ಅಂದ್ರೆ ವಿಶೇಷ ಅಂದ್ರೆ ವಿಶೇಷವಾಗಿ ತುಂಬಾ ಚೆನ್ನಾಗಿ ಆ ಮದನಿಕ ವಿಗ್ರಹವನ್ನ, ಹೆಣ್ಣು ಮಕ್ಕಳ ವಿಗ್ರಹವನ್ನ ಕೆತ್ತಿದ್ದಾರೆ. ಇದು ನಯನ ಮನೋಹರವಾಗಿದೆ. ನಯನ ಅಂದ್ರೆ ಕಣ್ಣು, ನಯನ ಅಂದ್ರೆ ಕಣ್ಣು, ಕಣ್ಣು ನೇತ್ರ ನಯನ ಇವೆಲ್ಲ ಸೇಮ್ ಮೀನಿಂಗ್ ಅನ್ನ ಕೊಡುತ್ತೆ. ನಯನ ಮನೋಹರವಾಗಿದೆ ಅಂದ್ರೆ ನಯನ ಕಣ್ಣುಗಳಿಗೆ ಮನೋಹರ ಅಂದ್ರೆ ಆಕರ್ಷಿತ ಅಂದ್ರೆ ನಮ್ಮ ಕಣ್ಣುಗಳು ಅದನ್ನ ಆ ವಿಗ್ರಹವನ್ನ ನೋಡಿ ನಮ್ಮ ಕಣ್ಣುಗಳು ಅಟ್ರಾಕ್ಟ್ ಆಗುತ್ತೆ. ಅಂದ್ರೆ ನೋಡ್ಬೇಕು ಇವನ್ನ ಅನ್ನುವಂತಹ ಫೀಲಿಂಗ್ ನಮ್ಗೆ ಬರುತ್ತೆ. ಅಷ್ಟು ಚೆನ್ನಾಗಿ ವಿಗ್ರಹಗಳನ್ನ ಈ ಬೇಲೂರಿನ ಚನ್ನಕೇಶವ ದೇವಾಲಯದಲ್ಲಿ ಕೆತ್ತಿದ್ದಾರೆ. ಬರೀ ವಿಗ್ರಹ ದೇವಸ್ಥಾನದ ಒಳಗಷ್ಟೇ ಅಲ್ಲ, ಆ ದೇವಸ್ಥಾನದ ಸುತ್ತಲಿನ ಗೋಡೆಗಳಲ್ಲಿ, ಗೋಡೆಯ ಮೇಲೆ ಎರಡು ಗೋಡೆಗೆ ಅಂಟಿಕೊಂಡಿರುವಂತಹ ಮಧ್ಯದ ಜಾಗಗಳಲ್ಲಿ ತುಂಬಾನೇ ಮದನಿಕ ವಿಗ್ರಹಗಳು ಅಂದ್ರೆ ನೃತ್ಯಗಾರ್ತಿಯರ ವಿಗ್ರಹಗಳನ್ನ ಕೆತ್ತಿದ್ದಾರೆ. ಅದು ತುಂಬಾನೇ ನಮ್ಮ ಕಣ್ಣನ್ನ ಅಂದ್ರೆ ನಮ್ಮ ಮನಸ್ಸನ್ನ ಆ ಕಡೆ ಅಟ್ರಾಕ್ಟ್ ಮಾಡುತ್ತೆ. ಅಷ್ಟು ಚೆನ್ನಾಗಿದ್ದಾವೆ ಆ ವಿಗ್ರಹಗಳು ಅಂತ. ಇದು ಆಗಿನ ಕಾಲದ ಶಿಲ್ಪಿಗಳ ಕಲಾ ಚಾತುರ್ಯಕ್ಕೆ ನಿದರ್ಶನವಾಗಿದೆ. ಅಂದ್ರೆ ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡುವಂತಹ ಶಿಲ್ಪಿಗಳು ಇದ್ರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗಿದೆ, ನಿದರ್ಶನ ಎಕ್ಸಾಂಪಲ್ ಆಗಿದೆ. ಅಂದ್ರೆ ಅಷ್ಟು ಚೆನ್ನಾಗಿ ಉಳಿ ಮತ್ತೆ ಸುತ್ತಿಗೆಯನ್ನ ಇಟ್ಕೊಂಡು ವಿಗ್ರಹಗಳನ್ನ, ಮದನಿಕ ವಿಗ್ರಹಗಳನ್ನ, ದೇವಸ್ಥಾನವನ್ನ ಪೂರ್ತಿ ಕಲ್ಲಿಂದನೇ ಕೆತ್ತಿದ್ದಾರೆ ಅಂದ್ರೆ ಯೋಚನೆ ಮಾಡಿ. ಅಷ್ಟು ಚೆನ್ನಾಗಿ ಅಷ್ಟು ನುರಿತ ಶಿಲ್ಪಿಗಳು ಇದ್ರು ಆಗಿನ ಕಾಲದಲ್ಲಿ. ಓಕೆ, ಶಿಕ್ಷಕ ಮಕ್ಕಳೇ ಬನ್ನಿ, ದೇವಾಲಯದ ಹೊರಗಡೆಯ ಸುತ್ತಲೂ ಇರುವ ಪಟ್ಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ. ಅವು ಹಲವು ಪೌರಾಣಿಕ ಘಟನೆಗಳನ್ನು ಹೇಳುತ್ತದೆ. ಅಂದ್ರೆ ಟೀಚರ್ ಹೇಳ್ತಾರೆ ಏನಂತ, ಮಕ್ಕಳೇ ಬನ್ನಿ, ದೇವಸ್ಥಾನದ ಒಳಗೆ ಅಷ್ಟೇ ಅಲ್ಲದೆ ದೇವಸ್ಥಾನದ ಹೊರಗೂ ಸಹ ಪಟ್ಟಿಕೆಗಳನ್ನ, ಚಿತ್ರ ಪಟ್ಟಿಕೆ ಅಂದ್ರೆ ಚಿತ್ರಗಳನ್ನ ಪಟ್ಟಿಯ ರೂಪದಲ್ಲಿ ಕೆತ್ಕೋತಾ ಹೋಗಿದ್ದಾರೆ. ಅರ್ಥ ಆಗ್ತಿದ್ಯಾ? ಅದನ್ನ ನೋಡೋಣ. ಅಷ್ಟೇ ಅಲ್ಲ, ಅವುಗಳನ್ನ ಬರೀ ಸುಮ್ ಸುಮ್ನೆ ಕೆತ್ತಿಲ್ಲ, ಅವು ಒಂದೊಂದು ಚಿತ್ರವು ಒಂದೊಂದು ಕಥೆಯನ್ನ ಹೇಳುತ್ತೆ, ಒಂದೊಂದು ಪಟ್ಟಿಕೆಯು ಒಂದೊಂದು ಕಥೆಯನ್ನ ಹೇಳುತ್ತೆ. ನರಸಿಂಹನ ಕಥೆಯಾಗಿರ್ಬಹುದು ಅಥವಾ ರಾಮನ ಕಥೆಯಾಗಿರ್ಬಹುದು, ಹೀಗೆ ಸುಮಾರು ಕಥೆಗಳನ್ನ ಚಿತ್ರದ ಮೂಲಕವೇ ವ್ಯಕ್ತಪಡಿಸಿದ್ದಾರೆ. ಅಷ್ಟು ಅದ್ಭುತವಾಗಿ ಈ ದೇವಾಲಯವನ್ನ, ದೇವಾಲಯದ ಆಚೆ ಇರಬಹುದು ಒಳಗಡೆನೆ ಇರಬಹುದು, ತುಂಬಾ ಚೆನ್ನಾಗಿ ಕೆತ್ತನೆಯನ್ನ ಮಾಡಿದ್ದಾರೆ. ಅದು ಒಂದೊಂದು ಪೌರಾಣಿಕ ಅಂದ್ರೆ ಈಗಾಗಲೇ ನಿಮ್ಗೆ ಹಳೆ ಪಾಠದಲ್ಲಿ ಹೇಳಿ ಅಂದ್ರೆ ಹಳೆಯ ಕಾಲದ ಕಥೆಗಳನ್ನ, ಹಿಂದೆ ನಡೆದು ಹೋಗಿರುವಂತಹ ಕಥೆಗಳನ್ನ ಹೇಳುತ್ತೆ ಈ ಚಿತ್ರಗಳು ಅಂತ ಶಿಕ್ಷಕರು ಹೇಳ್ತಾರೆ. ಆಗ ಮಕ್ಕಳು ಪ್ರತಿಯೊಂದನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಾ ಮುಂದೆ ನಡೆದ್ರು. ಮಕ್ಕಳೆಲ್ಲ ಇಂಟ್ರೆಸ್ಟ್ ಇಂದ ಅವೆಲ್ಲವನ್ನ ವೀಕ್ಷಿಸುತ್ತಾ ನೋಡ್ತಾ ಮುಂದೆ ಮುಂದೆ
ಹೋಗ್ತವೆ. ಇದಿಷ್ಟು ಇವತ್ತಿನ ಕ್ಲಾಸ್ ಅಲ್ಲಿ ಸಾಕು. ಇವತ್ತೇನೇನ್ ಮಾಡ್ದೆ, ಹೊಯ್ಸಳ ಅಂದ್ರೆ ಒಂದು ರಾಜ ಮನೆತನದ ಹೆಸರು, ಗೊತ್ತಾಗ್ತಿದ್ಯಾ? ಹೊಯ್ಸಳ ಪಾಠವನ್ನ ಮಾಡ್ದೆ. ಒಂದು ಶಾಲೆ ಇರುತ್ತೆ, ಆ ಶಾಲೆಯ ಮಕ್ಕಳು ಪ್ರವಾಸವನ್ನ ಕೈಗೊಳ್ತವೆ. ಎಲ್ಗೆ ಪ್ರವಾಸ, ಟ್ರಿಪ್ ಎಲ್ಗೆ ಹೋಗ್ತವೆ? ಬೇಲೂರಿನ ಚನ್ನಕೇಶವ ದೇವಾಲಯಕ್ಕೆ ಹೋಗ್ತವೆ. ಬೇಲೂರಿನ ಚನ್ನಕೇಶವ ದೇವಾಲಯ, ಆ ದೇವಾಲಯ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಆ ದೇವಸ್ಥಾನದ ಆಚೆ ನಿಂತ್ಕೊಂಡೆ ತುಂಬಾ ಆಶ್ಚರ್ಯ ಪಡ್ತಾರೆ ಅಂತ, ಅಷ್ಟು ಚೆನ್ನಾಗಿರುತ್ತೆ. ಶಂಕರ ಹೇಳ್ತಾನೆ ಏನಂತ, ಏ ನೋಡ್ರು ಈ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಅಂತ. ಅಷ್ಟೇ ಅಲ್ಲ, ಇದನ್ನ ಪೂರ್ತಿ ಕಲ್ಲಿಂದನೇ ಮಾಡಿದ್ದಾರೆ ಅಂತ ಹೇಳ್ತಾನೆ. ಆಗ ಶಿಕ್ಷಕಿ, ಹೌದು ಶಂಕರ, ಶಂಕರ ನೀನ್ ಹೇಳಿದ್ ಸರಿ, ಇಲ್ಲಿನ ಶಿಲ್ಪಕಲೆಯು ತುಂಬಾ ಮೋಹಕವಾಗಿದೆ, ಅಂದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ, ತುಂಬಾ ಚೆನ್ನಾಗಿದೆ. ಬನ್ನಿ, ಇಷ್ಟು ಅಲ್ಲ, ಇನ್ನು ಹತ್ರ ಹೋಗಿ ದೇವಸ್ಥಾನದ ಒಳಗೆ ಹೋಗಿ ನಾವಿದನ್ನ ನೋಡೋಣ ಅಂತ ಶಿಕ್ಷಕಿ ಹೇಳ್ತಾರೆ. ಆಗ ಮಕ್ಕಳೆಲ್ಲ ಸರಿ ಗುರುಗಳೇ, ಆಗಲಿ ಗುರುಗಳೇ ಅಂತ ಹೇಳ್ತಾರೆ. ಆಗ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ದೇವಸ್ಥಾನದ ಹತ್ರ ನಡ್ತಾರೆ, ಅಂದ್ರೆ ಟೀಚರ್ಸ್ ಮತ್ತೆ ಮಕ್ಕಳು ಎಲ್ಲ ಸೇರಿ ದೇವಸ್ಥಾನದ ಒಳಗೆ ಹೋಗ್ತಾರೆ. ಆಗ ಶಿಕ್ಷಕ, ನೋಡಿ ಮಕ್ಕಳೇ, ಈ ದೇವಸ್ಥಾನವನ್ನ 4 ಅಡಿ ಎತ್ತರದ ಜಗಲಿಯ ಮೇಲೆ, ಅದು ನಕ್ಷತ್ರಾಕಾರದ ಸ್ಟಾರ್ ಶೇಪ್ ನ ಜಗಲಿ ಮೇಲೆ, ಎತ್ತರವಾದ ಜಾಗ, ಜಗಲಿ ಅಂದ್ರೆ ಎತ್ತರವಾದ ಜಾಗ, ಎತ್ತರವಾದ ಜಾಗದ ಮೇಲೆ ಕಟ್ಟಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಕಟ್ಟಿದ್ದಾರೆ. ಶಿಕ್ಷಕಿ ಹೇಳ್ತಾರೆ, ಈ ದೇವಾಲಯದ ಸುತ್ತ, ಈ ದೇವಾಲಯದ ಸುತ್ತ ಫುಲ್ಲು ಸುತ್ತ, ಒಳಗಾಗಿರ್ಬೋದು ಹೊರಗಾಗಿರ್ಬೋದು, ಸುತ್ತಲೂ ಎರಡು ಮೂಲೆಗಳಿಗೆ ಅಂದ್ರೆ ಮೂಲೆ ಮೂಲೆಗೆ ಅಂಟಿಕೊಂಡಂತಹ ಮದನಿಕ ವಿಗ್ರಹಗಳು, ನೃತ್ಯದಾರ್ತಿಯರ ವಿಗ್ರಹಗಳು ತುಂಬಾ ಅಟ್ರಾಕ್ಟಿವ್ ಆಗಿದೆ, ತುಂಬಾ ಚೆನ್ನಾಗಿ ಕಲ್ಲಿಂದ ಕೆತ್ತಿದ್ದಾರೆ, ಅದು ನೋಡಲು ನಯನ ಮನೋಹರವಾಗಿದೆ, ಅಂದ್ರೆ ತುಂಬಾ ಕಣ್ಣುಗಳಿಗೆ ಖುಷಿಯನ್ನ ಕೊಡುತ್ತೆ ಅಂತ. ಅಂದ್ರೆ ಎಕ್ಸಾಂಪಲ್, ನಮ್ಮ ಮನಸ್ಸನ್ನ ಅದು, ನಮ್ಮ ಕಣ್ಣನ್ನ ಅದು ತನ್ನ ಕಡೆ ಅಟ್ರಾಕ್ಟ್ ಮಾಡುತ್ತೆ, ನಾವು ಅದನ್ನ ನೋಡ್ಬೇಕು ಅನ್ನೋಷ್ಟು ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅದು ಆಗಿನ ಕಾಲದ ಅಂದ್ರೆ ಆಗ ರಾಜರು ಇದ್ದಾಗ, ಹೊಯ್ಸಳ ರಾಜರು ಇದ್ದಾಗ ಎಷ್ಟು ಚೆನ್ನಾಗಿರುವಂತ, ಎಷ್ಟು ಚೆನ್ನಾಗಿ ಕೆತ್ತುವಂತ ಶಿಲ್ಪಿಗಳಿದ್ರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿದೆ ಈ ದೇವಸ್ಥಾನ. ಶಿಕ್ಷಕ ಹೇಳ್ತಾರೆ, ಮಕ್ಕಳೇ ಬನ್ನಿ, ಮಕ್ಕಳೇ ಇಲ್ಲಿಷ್ಟೇ ಅಲ್ಲ, ಬನ್ನಿ ನಿಮ್ಗೆ ದೇವಸ್ಥಾನದ ಆಚೆನೂ ಸಹ ಕೆಲವೊಂದು ಚಿತ್ರ ಪಟ್ಟಿಕೆಗಳಿದಾವೆ, ಅಂದ್ರೆ ಚಿತ್ರಗಳನ್ನ ಪಟ್ಟಿ ಪಟ್ಟಿಯಾಗಿ ಕೆತ್ಕೋತಾ ಹೋಗಿದ್ದಾವೆ, ಅದು ಚಿತ್ರ ಪಟ್ಟಿಕೆ. ಅಲ್ಲೂ ಸಹ ನಿಮ್ಗೆ ಪುರಾಣ ಕಾಲದ ಕಥೆಯನ್ನ ಹೇಳುತ್ತೆ, ಅದನ್ನು ನೋಡೋಣ ಅಂತ ಕರ್ಕೊಂಡು ಹೋಗ್ತವೆ. ಇವೆಲ್ಲವನ್ನ ಮಕ್ಕಳು ಆಸಕ್ತಿಯಿಂದ, ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ, ನೋಡಿ ಆನಂದ ಪಡ್ತಾ ಇರ್ತಾರೆ. ನೆಕ್ಸ್ಟ್ ನಿಮ್ಗೆ ಹೊಯ್ಸಳ, ಅದರ ಲಾಂಛನದ ಬಗ್ಗೆ, ಹೀಗೆ ಹೊಯ್ಸಳ ಲಾಂಛನ ಹಾಗೂ ಈ ವಂಶಕ್ಕೆ ಹೊಯ್ಸಳ ಅಂತ ಹೆಸರು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಈ ಪಾಠದಲ್ಲಿ ತಿಳ್ಕೊಬಹುದು. ಇವತ್ತು ಮಾಡಿರೋ ಪಾಠ ಇಷ್ಟು, ನಿಮ್ಗೆ ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ನೀವೇನ್ ಮಾಡ್ಬೇಕು, ಮನೇಲಿ ಕುತ್ಕೊಂಡು ನಾನೇನ್ನ ಮಾಡಿದೀನಿ ಅದನ್ನ ಕುತ್ಕೊಂಡು ಒಂದ್ಸಲ ನೀಟಾಗಿ ಓದಿ, ಅವಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ನಾನು ಇನ್ನು ಹೇಳಿದೆ ಅವೆಲ್ಲ ತಲೆಯಲ್ಲಿ ಉಳಿಯುತ್ತೆ, ಗೊತ್ತಾಗ್ತಿದ್ಯಾ? ಹಾಗೆ ಕೆಲವೊಂದು ಪದಗಳ ಅರ್ಥನೂ ಸಹ ಹೇಳಿದ್ದೆ. ಏನೇನು ಹೇಳಿದ್ದೆ? ಸಮೀಪ ಅಂದ್ರೆ ಹತ್ತಿರ, ತುಂಬಾನೇ ಹತ್ತಿರ ಅಂತ. ಪ್ರಾಂಗಣ ಅಂದ್ರೆ ಅಂಗಣ, ಅಂದ್ರೆ ಅಂಗಳ, ಅಂಗಣ. ಅಚ್ಚರಿ ಅಂದ್ರೆ ಆಶ್ಚರ್ಯ, ಆಶ್ಚರ್ಯ ಪಡೋದು, ಅಚ್ಚರಿ ಪಡೋದು. ನಿರ್ಮಾಣ ಅಂದ್ರೆ ಸೃಷ್ಟಿ, ನಿರ್ಮಿಸೋದು, ಸೃಷ್ಟಿ ಮಾಡೋದು ಅಥವಾ ರಚನೆ ಮಾಡೋದು ಅಂತ ಹೇಳಿ ಅರ್ಥ. ಅಪೂರ್ವ ಅಂದ್ರೆ ವಿಶೇಷ, ಸ್ಪೆಷಲ್ ಆಗಿರೋದು, ವಿಶೇಷವಾಗಿರೋದು ಅಂತ ಹೇಳಿ ಅರ್ಥ. ನಯನ ಅಂದ್ರೆ ಕಣ್ಣು, ನಯನ ಅಂದ್ರೆ ಕಣ್ಣು ಅಥವಾ ನೇತ್ರ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಕಣ್ಣನ್ನ, ನಯನ ನೇತ್ರ ಅಂತ ಹೇಳಿ. ಓಕೆ ಮಕ್ಕಳೇ, ಇದಿಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಗೆ ಕನ್ನಡ ಹೋಮ್ವರ್ಕ್, ಕನ್ನಡ ಹೋಮ್ವರ್ಕ್ ಪದಗಳ ಅರ್ಥ ಇದೆಯಲ್ವಾ, ಇದನ್ನೇ 2 ಟೈಮ್ ಹೋಮ್ವರ್ಕ್ ಬುಕ್ ಅಲ್ಲಿ ಬರೀರಿ. ಗೊತ್ತು ನಿಮ್ಗೆ ಯಾವ ಬುಕ್ ಹೋಮ್ವರ್ಕ್ ಅಂತ? ಸ್ಕೂಲ್ ಅಲ್ಲಿ ಬರಿಬೇಕಾದ್ರೆ ಹೋಮ್ವರ್ಕ್ ಬುಕ್ ಇತ್ತಲ್ವಾ, ಸೇಮ್ ಹೋಮ್ವರ್ಕ್ ಬುಕ್ ಅಲ್ಲೇನೆ ಬರ್ಕೊಳ್ಳಿ. ಅರ್ಥ ಆಗ್ತದಲ್ಲ. ಈಗ ಈ ಪಾಠದಲ್ಲಿ ಮಾಡಿರೋದ್ರಲ್ಲಿ ಕೇಳ್ತವೆ, ಬೇಲೂರಿನಲ್ಲಿರುವ ದೇವಾಲಯ ಯಾವುದು? ಬೇಲೂರಿನಲ್ಲಿರುವುದು ಚನ್ನಕೇಶವ ದೇವಾಲಯ. ಚನ್ನಕೇಶವ ದೇವಾಲಯ
ಯಾವ ಆಕಾರದ ಜಗಲಿಯ ಮೇಲೆ ನಿರ್ಮಾಣವಾಗಿದೆ? ಚನ್ನಕೇಶವ ದೇವಾಲಯ ನಕ್ಷತ್ರಾಕಾರದ ಜಗಲಿಯ ಮೇಲೆ ನಿರ್ಮಾಣವಾಗಿದೆ. ಶಾಲಾ ಮಕ್ಕಳು ಎಲ್ಲಿಗೆ ಪ್ರವಾಸಕ್ಕೆ ಹೊರಟರು? ಶಾಲಾ ಮಕ್ಕಳು ಬೇಲೂರಿನ ಚನ್ನಕೇಶವ ದೇವಾಲಯಕ್ಕೆ ಪ್ರವಾಸ ಹೊರಟರು. ಓಕೆ, ಮನೇಲಿ ಕುತ್ಕೊಂಡೆಲ್ಲ ಓದಿ. ಈ ಪಾಠದ ಮುಂದಿನ ಭಾಗವನ್ನ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಓಕೆ ಮಕ್ಕಳೇ, ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.